ಹೋಟೆಲ್ ರೀ ಬಾರಿ ಐತಿ ನೋಡೋಣ. ನೇಚರ್ ವುಡ್ ರೆಸ್ಟೋರೆಂಟ್ ಹೋಟೆಲ್ ರೀ. ಊಟ ಮಸ್ತ್ ಅದ ನೋಡೋಣ. ಊಟ ಚಲೋ ಇತ್ತಂದ್ರೆ ಇಲ್ಲಿ ಊಟ ಮಾಡಿ ಹೋಗೋಣ. ಬಾರಿ ಗಾರ್ಡನ್ ಗಿಡನು ಬಾರಿ ಮಾಡಲ್ಲ ಮರ. ಓ ಸಾಹೇಬ್ರ, ಶಕ್ತಿ ಕುಮಾರ್ ಸಾಹೇಬ್ರ ಬರ್ರಿ. ಏನ್ ಕಾಳೆ ನಮ್ದು ಕುನ ಹಿಡಿದ್ರೆ ನಂಗೈತೆ. ಏ ಸರ್, ನಿಮ್ ದೊಡ್ಡ ಅಭಿಮಾನಿ ರೀ. ನೋಡ್ತೀರಿ? ಪ್ಲೀಸ್ ಬರ್ರಿ, ಪ್ಲೀಸ್ ಬರ್ರಿ. ನೋಡ್ರಿ ಸರ್, ಏನ್ ನೋಡ್ತೀರಿ? ಆರಾಮ್ ಸರ್, ಆರಾಮ್. ದೊಡ್ಡ ಅಭಿಮಾನಿ ಸರ್ ನಾನು. ಅವ್ರ ಹೌದ್ರಿ? ಇದ ನೋಡ್ರಿ, ನಮ್ದ ಹೋಟೆಲ್. ನಾವ್ ನಮ್ಮ ತಿನ್ನೋ ವಿಕಾಸ ತಳಿಬ್ರು ಪಾಟ್ನರ್ದಾಗ ಚಾಲು ಮಾಡಿವ್ರಿ. ಇಲ್ಲ ಮನೆಗಳು ಅವ್ರ ಸಾಹೇಬ್ರ ಅವ್ರು ನಮ್ ಜೊತೆ ಇರ್ತಾರ. ಪಂಪ ಅವ್ರದೈತಿ. ಹೌದ್ರಿ? ಚಲೋ ಜಮಖಂಡಿ ಒಂದ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೇಕಾಗಿತ್ತ. ಎಲ್ಲಾ ಚಲೋ ಇರೋದ್ ಟೀಮ್ ಕರ್ಕೊಂಡ ನಾವು ಊಟಕ್ಕೆ ಬಂದೇವ್ರಿ. ಇದೆಲ್ಲ ಫ್ಯಾಮಿಲಿ ರೆಸ್ಟೋರೆಂಟ್ ರೀ. ನಮ್ ಕಡೆ ಎಲ್ಲ ಡ್ರಿಂಕ್ಸ್ ದಾರು ಊಟ ಇಟ್ಟಿಗೆ ಏನೂ ಇಲ್ಲ. ಏನೂ ಇಲ್ಲ. ಸುತ್ತಮುತ್ತಲ ಎಲ್ಲ ಕಡೆ ಸಿಕ್ತಿರ್ಬೇಕು. ನಮ್ ಕಡೆ ಪ್ಯೂರ್ ಹೈಜಿನ್ ಫುಡ್ ರೀ. ಯಾವ್ದು ಸಿಗ್ತಾವ ಬರ್ರಿ. ಎಲ್ಲ ನಿಮ್ದು ರೆಸ್ಟೋರೆಂಟ್ ಐತಿ. ಹೊಡ್ತು ಮೊದ್ಲು ಊಟ ಮಾಡ್ರಿ, ಆಮೇಲೆ ನಿಮ್ದೇನ್ ಅಭಿಪ್ರಾಯ ಐತಿ, ನೀವೇನ್ ವಿಡಿಯೋ ಮಾಡ್ಕೋತೀರಿ ಮಾಡ್ಕೋರಿ. ಬಿಲ್ ಕೊಡುವಂಗಾದ್ರೂ ಕೊಡ್ರಿ. ಏನ್ ಒಂದ್ ಎರಡು ಊಟ ನಾವ್ ನೋಡ್ರಿ ಎಲ್ಲ ಕಡೆ ತಿರುಗಾಡ್ತಿರ್ತೇವೆ. ನಮ್ಮ ಬಿಜಾಪುರ ಬಾರಿ ಬಾರಿ ಹೋಟೆಲ್ಗಳದಾವ, ಅಲ್ಲಿ ತಿರುಗಾಡ್ತಿರ್ತೇವಿ. ಒಂದ್ ಸರಿ ಊಟಕ್ಕೆ ಬಂದ್ರೆ ಎರಡನೇ ಸರಿ ಅಲ್ಲಿ ಮನುಷ್ಯ ಬಂದೇ ಬರ್ತದ. ಅದಕ್ಕೆ ನೋಡೋಣ ಮೊದಲು ನಿಮ್ದು ಹೋಟೆಲ್ನಾಗ ಊಟ ಮಾಡ್ತೀನಿ. ಊಟ ಮಾಡಿ ಆಮೇಲೆ ಏನೈತಂದ್ರೆ ಪಬ್ಲಿಕ್ಗೆ ಹೇಳೋಣ. ಯಾಕಂದ್ರೆ ಮಂದಿ ಭಾಳ ನಮ್ಮ ನಂಬ್ತಾರೆ. ನಮ್ದು ಏ ಶಕ್ತಿ ಕುಮಾರ್ ಸುಳ್ಳು ಹೇಳಂಗಲ್ಪ ಅಂತೇಳಿ. ಇದೆಲ್ಲಿ ಇದೆಲ್ಲ ಇದು ಮುಧೋಳದಿಂದ ಎಷ್ಟು ಕಿಲೋಮೀಟರ್? ಮುಧೋಳದಿಂದ ಟುವರ್ಡ್ ಜಮಖಂಡಿ. ಜಮಖಂಡಿ ಇಲ್ಲಿಂದ ಜಮಖಂಡಿ 4 ಕಿಲೋಮೀಟರ್. ಜಮಖಂಡಿ 4 ಕಿಲೋಮೀಟರ್. ಜಮಖಂಡಿ ಬಾ ಸಮೀಪ ನಮಗೆ ಉಳ್ಳಾಲ್ ಕ್ರಾಸಿಗೆ ಅಂತ ಹೇಳಿ. ಉಳ್ಳಾಲ್ ಕ್ರಾಸ್ ಇಲ್ಲಿ ಮನುಗುಳಿರದ ಇದನ್ನ ಆಯೋಸಿ ಇಲ್ಲಿ ಪೆಟ್ರೋಲ್ ಪಂಪ್ ಪಕ್ಕಕ್ಕೆ ಐತಿ. ರೋಡಿಗೆ ಐತಿ ಫ್ಯಾಮಿಲಿ ರೆಸ್ಟೋರೆಂಟ್. ಪೂರ ಗಾರ್ಡನ್ ರೆಸ್ಟೋರೆಂಟ್ ಐತ್ರಿ. ಆ ಕಡೆ ಏನೈತಿ, ಪೂರ ನಾವು ಪಾರ್ಟಿ ಲಾನ್ ಮಾಡಿವಿ. ಬರ್ತ್ಡೇ ಎಂಗೇಜ್ಮೆಂಟ್ ಎಲ್ಲ ಪೂರ ಕಡೆ ಸಪರೇಟ್. ಇದು ಪೂರ ರೆಸ್ಟೋರೆಂಟ್. ಎಷ್ಟು ಗಂಟೆ ಚಲೋ ಬೆಳಿಗ್ಗೆ? ಬೆಳಿಗ್ಗೆ 11:30 ಸ್ಟಾರ್ಟ್ ಆಗಿ ಸರ್. ಆಮೇಲೆ ನಾನ್ ಸ್ಟಾಪ್ ಸಾಯಂಕಾಲ 11:30 ತನಕ ಇರ್ತದೆ. ರಾತ್ರಿ 11:30. ಇವರೆಲ್ಲ ಹುಡುಗರೆಲ್ಲ ಫ್ಯಾಮಿಲಿ ಆಡ್ತಿರ್ತಾರೆ. ಇಲ್ಲಿ ಹುಡುಗರು ಆಟ ಆಡಕ್ಕೆಲ್ಲ ಜಾಗ ಮಾಡ್ಕೊಟ್ಟಿವಿ. ಇಲ್ಲಿ ಜರ್ಸಿ ಕಡೆಯಲ್ಲಿ ಬಾಗಲಕೋಟೆ ಜಿಲ್ಲೆದಾಗ ಇಷ್ಟು ದೊಡ್ಡ ಗಾರ್ಡನ್ ರೆಸ್ಟೋರೆಂಟ್ ನಿಮ್ಗೆ ಎಲ್ಲೂ ಅಷ್ಟು ನೋಡ್ರಿಪ್ಪ. ಎಲ್ಲರಿಗೂ ಅದೇ ಹೇಳತ್ತೀನಿ, ಇಲ್ಲಿ ಫಸ್ಟ್ ಕ್ಲಾಸ್ ರೆಸ್ಟೋರೆಂಟ್ ಗಾರ್ಡನ್ ಮಾಡ್ರೆ ನ್ಯಾಚರ್ ವುಡ್ ನೇಚರ್ ವುಡ್ ಅಂತೇಳಿ ಮನ ಮಸ್ತ್ ಗಾರ್ಡನ್ ಐತಿ. ಆರಾಮ ಇಲ್ಲಿ ಬರ್ತಡೇ ಪಾರ್ಟಿ ಮಾಡ್ಕೋತಾರ. ನಾ ಯಾಕಂದ್ರಪ್ಪ ಇಲ್ಲಿ ಊಟ ಮಾಡಕ್ಕ ಬಂದಿನಿ. ಊಟ ಮ್ಯಾಗ್ನೆಟ್ ಚಿಕನ್ ಚಿಕನ್ ಇದು ನೇಚರ್ ವುಡ್ ಎಲ್ಲಿಪ್ಪ? ನಾವು ಮುಧೋಳ ರೋಡಿಗೆ ಮುಧೋಳದಿಂದ ಒಂದು ಎಷ್ಟು ಜಮಖಂಡಿ ಉಳ್ಳಾಳ ಕ್ರಾಸ್ ಬಳಿ ಫಸ್ಟ್ ಕ್ಲಾಸ್ ಒಂದು ಫ್ಯಾಮಿಲಿ ದಾಬಾ ಮಾಡ್ಯಾರ. ಅರಿಯತ್ ರೆಸ್ಟೋರೆಂಟ್ ಎಲ್ಲರೂ ಬಂದು ಊಟ ಮಾಡ್ರಿ. ನಾ ಅಂತೂ ಸುಳ್ಳು ಹೇಳಂಗಿಲ್ಲ. ಇದು ಚಿಕನ್ ಮ್ಯಾಗ್ನೆಟ್ ಅಂತವು ಬರಿ ಬರಿ ಐಟಮ್ ಅದಾವು. ಒಳ್ಳೆ ನೋಡ್ರಿ, ಒಳ್ಳೆ ಆರೋಗ್ಯ ಬೇಕಂದ್ರೆ ಒಳ್ಳೆ ಊಟ ಬೇಕು. ರೊಕ್ಕ ಹೋದ್ರೂ ಪರವಾಗಿಲ್ಲ, ಒಳ್ಳೆ ಊಟ ಬೇಕು. ಫಸ್ಟ್ ಕ್ಲಾಸ್ ಗಾರ್ಡನ್ದಾಗ ಕೂತು ಊಟ ಮಾಡಿದ್ರೆ ದಿಲ್ ಬಿ ಗಾರ್ಡನ್ ಗಾರ್ಡನ್, ಊಟ ಬಿ ಗಾರ್ಡನ್ ಗಾರ್ಡನ್ ಹಾಕದ ನೋಡ್ರಿ. ಒಂದ್ಸರಿ ನೇಚರ್ ವುಡ್ ಉಳ್ಳುಳ್ಳಿ ಕ್ರಾಸ್ ಮುಧೋಳ ಮತ್ತು ಜಮಖಂಡಿ ನಡುವೆ ಐತಿ. ಫಸ್ಟ್ ಕ್ಲಾಸ್ ಬಂದು ಫ್ಯಾಮಿಲಿದವ್ರು ಊಟ ಮಾಡಿ. ಥ್ಯಾಂಕ್ ಯು ನೋಡ್ರಿ. ಈಗ ಫಸ್ಟ್ ಕ್ಲಾಸ್ ಚಿಕನ್ ಊಟ, ಬಿರಿಯಾನಿ ಗಿರಿಯಾನಿ ಎಲ್ಲ ಊಟ ಹೊಡ್ತೀನಿ. ಏನದು ಎಲ್ಲ ತೋರಿಸ್ತೀನಿ. ಮತ್ತು ಊಟ ಆದಮೇಲೆ ಹೊಟ್ಟೆ ಒಜ್ಜಕ್ಕದ ಗಾಡಿ ಒಳಗೆ ಹೋಗೋದಪ್ಪ ಅಂದ್ರೆ ಮೈ ಒಜ್ಜಕ್ಕದ್ದೆ ಒಬ್ಬರು ಊಟ ಮಾಡೋಂಗಿಲ್ಲ. ಊಟ ಆದಮೇಲೆ ಆರಾಮಿದ್ರು ಡೈಜೆಷನ್ ಸ್ವಲ್ಪ ಸೋರ್ ಕಡೆ ಇರ್ತದೆ. ಮಸ್ತ್ ಸೋರ್ ಕಡೆ ತಂಪು ಇರ್ತದೆ. ಡೈಜೆಷನ್ ಹಾಕದ ಇದು ಕುಡಿದ್ರೆ ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ಬೋದು. ವಾಕಿಂಗು ಮಾಡಬಾರ್ದು ಅಂತ ಹೇಳ್ತಾರೆ. ನೋಡೋಣ ಇದು ಎಲ್ಲಿ ಸಿಕ್ಕಿಲ್ಲ. ಇಲ್ಲಿ ನಮ್ಮದು ನೇಚರ್ ಊಟ ಎಲ್ಲಿ ಮುಧೋಳ ಹತ್ರ ಹೋಟ್ಲ್ ಅದ ಹೇಳಿದ ದಾಬಾ ರೆಸ್ಟೋರೆಂಟ್ ಅಲ್ಲಿ ಐತಿ. ಫಸ್ಟ್ ಕ್ಲಾಸ್ ಇದು ಕೊಡ್ರಿ. ಹೊಟ್ಟೆ ಡೈಜೆಷನ್ ಊಟ ಮಾಡಿದ್ದ ಒಂದು ಸರಿ ನೀವು ಬಂದು ಇಲ್ಲಿ ಭೇಟಿಯಾಗಿ ಆಮೇಲೆ ನನಗೆ ಫೋನ್ ಮಾಡಿರಿ. ಹೆಂಗೈತ್ರಿ ಶಕ್ತಿ ಕುಮಾರ್ ಅಂತೇಳಿ ನಮ್ಮ ನಾಗರಾಜ್ ಪುಂಡಿಪಲ್ಲಿನ ಇಲ್ಲಿ ಬರ್ತೀನಿ ಅಂತ ಹೇಳೋಣ. ಅವನು ಬಂದು ಊಟ ಮಾಡ್ತೀನಿ ಅಂತ ಹೇಳೋಣ. ಏನಾಗಪ್ಪ ಬಂದು ಕುಡ್ದವ ನಿನ್ನ ವೈದ್ ಹೆಂಗ ಏನು ಅವ್ನು ಕಡ್ಡಿಪಲ್ಲಿವರೆಗೆ ನಮ್ಗೆ ಹಂಗ ನಾಯ್ಯಾ ನಿಮ್ಮ ಓನ್ ಕುಗ್ಯ. ಸಾಹೇಬ್ರ ನಮಸ್ಕಾರ. ಏ ಭಾರಿ ಸಾರಿ, ಊಟ ಬಿಜಿ ಹೆಂಗೆ ಸರ್? ಊಟ ಹೆಂಗೆ? ಊಟ ಭಾರಿ ಐತ್ರಿ. ನಾನು ಎಲ್ಲ ಕಡೆ ತಿರುಗಾಡಿದ್ರಿ, ಬಟ್ ಇಂಥ ಊಟ ನಾನು ಎಲ್ಲಿ ನೋಡಿಲ್ಲ. ಥ್ಯಾಂಕ್ ಯು. ಫಸ್ಟ್ ಕ್ಲಾಸ್ ಆಯಿಲ್ ಕಡಿಮೆ, ಫಸ್ಟ್ ಕ್ಲಾಸ್ ಊಟ ಎಷ್ಟು ಬೇಕು ಅಷ್ಟೇ. ಅಂದ್ರೆ ಯಾಕಂದ್ರೆ ಕೆಲವೊಂದು ಕಡೆ ಆಯಿಲ್ ಜಾಸ್ತಿ ಆಗ್ತಾರೆ. ಫಿಶ್ ತಿಂದರಿ, ಚಿಕನ್ ತಿಂದೆ, ಮತ್ತು ಅದೇನೋ ಚಿಕನ್ ಹೋಗಿ ಬತ್ತಲ್ರಿ. ಯಾವುದು? ಮ್ಯಾಗ್ನೆಟ್. ಮ್ಯಾಗ್ನೆಟ್ ಪೂರ ಮಸ್ತ್. ಮತ್ತೆ ಅದು ಊಟ ಮಾಡಿದ ಅದು ಡೈಜೆಷನ್ ಸಲುವಾಗಿ ಅದನ್ನು ಕುಡ್ದೆ. ಸೋಲ್ಕಡಿ ಅದು ಕುಡ್ದೆ. ಅದಕ್ಕೆ ಒಂದು ಸರಿ ಬರ್ರಿಪ್ಪ ಅಂದ್ರೆ ನಾ ಏನಂತೀನಿ, ಇದು ಅಡ್ವರ್ಟೈಸ್ಮೆಂಟ್ ಅದಲ್ಲ. ನಾನು ಹೊಟ್ಟೆ ಮಂದಿ ಅಂತಿರ್ತಾರೆ, ಹೇಳ್ರಿ ಚಲೋ ಹೋಟೆಲ್ ಹೇಳ್ರಿ ಇದಂಗೆಲ್ಲ ಇರಂಗಿಲ್ಲ. ಹುಡುಗಾಡ್ತಿರ್ತಾರೆ, ರೊಕ್ಕ ಕೊಟ್ಟು ತಿನ್ನೋದು ಕರೆ ಇರ್ತದೆ. ಅದಕ್ಕೆ ಇಲ್ಲಿ ಜಮಖಂಡಿಯಿಂದ 4 ಕಿಲೋಮೀಟರ್, ಈ ಕಡೆ ಇಲ್ಲಿದಿಂದ ಬಾಳ 15 ಕಿಲೋಮೀಟರ್. ಮುಧೋಳದಿಂದ 15 ಕಿಲೋಮೀಟರ್ ಹೋಗಾಗ ರೈಟ್, ಈ ಕಡೆ ಜಮಖಂಡಿಯಿಂದ ಮುಧೋಳಕ್ಕೆ ಹೋಗಾಗ ಲೆಫ್ಟ್ ಹತ್ತದ. ಬಂದು ಒಂದು ಸರಿ ಊಟ ಮಾಡ್ರಿ ಮಸ್ತ್. ನಾನು ಊಟ ಮಾಡೀನಿ, ಇದನ್ನೇ ಬರಾಗತ್ತೆ. ನಾನು ಆಟೋ ಏನು ಪವರ್ಫುಲ್ ಊಟ ಇದೆ. ನೀವು ರೆಸ್ಟ್ ಮಾಡೋದ್ರಿಂದ ಚಲೋ ಗಾರ್ಡನ್ ರೆಸ್ಟೋರೆಂಟ್ ಐತೆ. ಇಲ್ಲಿ ಒಂದು 10 ನಿಮಿಷ ರೆಸ್ಟ್ ಮಾಡೋದು ನಡೆಯುತ್ತೆ. ಅದಕ್ಕೆ ಒಳ್ಳೆ ಗಾರ್ಡನ್ ಐತಿ. ಬಂದು ಒಂದು ಸರಿ ಊಟ ಮಾಡ್ರಿ, ನೇಚರ್ ಊಟ ಅಂತೇಳಿ ಬರ್ರಿ ಮುಧೋಳ ರೋಡಿಗೆ. ನಾನು ಕೂಡ ಊಟ ಮಾಡಿದ್ದೀನಿ. ನೀವು ಸರಿ ಒಂದ್ಸರಿ ಬಂದು ನಮ್ಮ ಇವರು ಅಜಿತ್ ಸಿಂಧೆ ಅಂತೇಳಿ ಅವ್ರಿಗೆ ಹೇಳ್ರಿ, ಶಕ್ತಿ ಕುಮಾರ್ ಅವ್ರು ವಿಡಿಯೋ ಮಾಡಿದ್ದೀರಿ ನೋಡಿದ್ರಿ ಅಂತೇಳಿ. ನಮ್ಮ ನಾಗರಾಜ್ ಕುಂಡಿಪಲ್ಲಿ ತೆಳ್ಳಗಾಗಿ ಒಣ ಕಜ್ಜೆತ್ತಿನ ನಾಯಿಗತ್ಲೆ ಆಗ್ಯಾನ. ಏ ನಾಯ ಬಾ ಒಂದು ಸರಿ ಊಟ ಮಾಡಿದೆ ಹ್ಯಾಂಗ ನೋಡು ಕಜ್ಜೆತ್ತಿನ ನಾಯಿಗೇನ. ಅದಕ್ಕೆ ನೀವು ಬಂದು ಒಂದು ಸರಿ ಊಟ ಮಾಡಿ, ಎರಡು ಮೂರು ಸರಿ ಊಟ ಮಾಡೋ ದಮ್ಮಕ್ಕಿ
ಅದಕ್ಕೆ ಈ ಕುಂಡಿ ಪಲ್ಲೆ ನಾಗ ಹೇಳಕತ್ತಿ ಸ್ವಲ್ಪ ದಮ್ ಆಗತ್ತೆ ನಾಗ್ಯ ನಿಮ್ಮ ಮಗನ ಗುಗ್ಯ ನಾಗ್ಯಾನ ಒಂದ್ಸರಿ ಬರ್ತಾನೆ ಗ್ಯಾರಂಟಿ ಇಲ್ಲಿ ಎಲ್ಲಾರು ದಮ್ ಆಗ್ಬೇಕಲ್ರಿ ಇಲ್ಕಂದ್ರೆ ಏನ್ ಮಾಡೋದು ಸೈಕಲ್ ಸಣ್ಣ ಹುಡುಗರು ಪಂಪ್ ಹೊಡಿತಾರಲ್ಲ ಮುಗಳ ಹಿಂಗ ಟಸ್ ಟಸ್ ಕವ ಹೊಡ್ಕೊಂಡು ದಮ್ ಆಗು ನಾಗ್ಯ ನಿಮ್ಮ ಮಗನ ಗುಗ್ಯ ಥ್ಯಾಂಕ್ ಯು ಎಲ್ರಿಗೆ ಬಾಯ್ ನಾ ಬರ್ತೀನಿ ಸರ್ ಫಸ್ಟ್ ಕ್ಲಾಸ್ ಊಟ ಆಯ್ತು ನಿಮ್ ಆಶೀರ್ವಾದ ಹಿಂಗೆ ಇರಲಿ ನಿಮ್ಗೆ ಯಾರು ಹೇಳ್ತಾರೆ ಸಜೆಸ್ಟ್ ಮಾಡ್ಕೊಟ್ಟು ಕಳ್ಸ್ರಿ ಏನ್ ಸ್ಪೆಷಲ್ ನಮ್ ಕಡೆ ಅದು ಆಫರ್ ಡಿಸ್ಕೌಂಟ್ ಇದ್ದಂದ್ರೆ ಅವ್ರು ಹೊಡ್ತು ಮುನಿಸ್ ತಿನ್ನಿಸ್ಕೊಳ್ಸೋದು ನಮ್ ಜವಾಬ್ದಾರಿ ಮುನಿಸಲ್ಲ ಮತ್ತೆ ನೀವು ಬರ್ಬೇಕು ಪ್ಲೀಸ್ ಆಲ್ವೇಸ್ ವೆಲ್ಕಮ್ ಥ್ಯಾಂಕ್ ಯು.